ರಾಜ್ಯದಲ್ಲಿ ಉಪಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಅಕ್ಟೋಬರ್ 30ರಂದು ಮತದಾನ, ನವೆಂಬರ್ 2ಕ್ಕೆ ಮತ ಎಣಿಕೆ. ಅಂದರೆ ಫಲಿತಾಂಶದ ದಿನ ಇಬ್ಬರು ಶಾಸಕರ ಮರಣದಿಂದ ತೆರವಾಗಿರ್ತಕ್ಕಂಥ ಹಾನಗಲ್ ಮತ್ತು ಸಿಂಧಗಿ, ಮನಗೂಳಿ ಅವರ ನಿಧನದಿಂದ ಸಿಂಧಗಿ, ಹಾಗೂ ಸಿಎಂ ಉದಾಸಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಹಾನಗಲ್ ಕ್ಷೇತ್ರ, ಈ ಎರಡೂ ಕ್ಷೇತ್ರಕ್ಕೆ ಈಗ ಉಪಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಅಕ್ಟೋಬರ್ 30ನೇ ತಾರೀಕು ಮತದಾನ ಪ್ರಕ್ರಿಯೆ ನಡೆದರೆ 2ನೇ ತಾರೀಕು ಕೌಂಟಿಂಗ್, ನವೆಂಬರ್ 2ಕ್ಕೆ ಕೌಂಟಿಂಗ್, ಅಂದರೆ 2ನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ. ಹಾನಗಲ್ ಮತ್ತು ಸಿಂಧಗಿ ಕ್ಷೇತ್ರಗಳಿಗೆ ಉಪ ಚುನಾವಣೆಯ ಘೋಷಣೆ ಆಗಿದೆ. ಒಂದು ಬಿಜೆಪಿ ಶಾಸಕರು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ ಹಾನಗಲ್, ಮತ್ತೊಬ್ಬರು ಜೆಡಿಎಸ್ ಶಾಸಕರಾಗಿದ್ದಂತಹ ಮನಗುಳಿ ಅವರ ನಿಧನದಿಂದಾಗಿ ಸಿಂಧಗಿ, ಈ ಎರಡೂ ಕ್ಷೇತ್ರಗಳಿಗೆ ಈಗ ಉಪಚುನಾವಣೆ ಘೋಷಣೆ ಆಗಿದೆ. ಅಕ್ಟೋಬರ್ 30ರಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ. 2ನೇ ತಾರೀಕು ಅಂದರೆ ಹೆಚ್ಚು ಕಡಿಮೆ ಒಂದು ತಿಂಗಳು ಟೈಮ್ ಇದೆ ಇನ್ನೂ ಕೂಡ. ಈ ಒಂದು ತಿಂಗಳಲ್ಲಿ ಬೇರೆ ಬೇರೆ ಪಕ್ಷದವರು ಅವರವರ ಸ್ಟ್ರಾಟಜಿಯನ್ನು ಮಾಡಿಕೊಳ್ಬೇಕು, ಅಭ್ಯರ್ಥಿಗಳ ಘೋಷಣೆಯನ್ನು ಹಾಕಬೇಕು, ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ನಾಮಿನೇಷನ್ ಹಾಕಬೇಕು, ಪ್ರಚಾರಗಳನ್ನ ಮಾಡಬೇಕು. ಇದೆಲ್ಲದಕ್ಕೂ ಇರತಕ್ಕಂಥ ಸಮಯಾವಕಾಶ ಇನ್ನೊಂದು ತಿಂಗಳು. ಹಾನಗಲ್ ಮತ್ತು ಸಿಂದಗಿ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಆಗಿದೆ. ನೋಡಬೇಕು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸಿಂದಗಿನಲ್ಲಂತೂ ಈಗಾಗಲೇ ಜೆಡಿಎಸ್ನವರು ಅಭ್ಯರ್ಥಿ ಅವರ ಪುತ್ರನಿಗೆ ಕೊಡ್ತೀವಿ ನಾವು ಟಿಕೆಟ್ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿಯ ಲೆಕ್ಕಾಚಾರಗಳೇನು ಅಂತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನವೆಂಬರ್ 2ಕ್ಕೆ ಫಲಿತಾಂಶ ಪ್ರಕಟ ಆಗೋದು, 30ನೇ ತಾರೀಕಿಗೆ ಮತದಾನ ಪ್ರಕ್ರಿಯೆಗಳು ನಡೆಯುತ್ತೆ. ಹಾನಗಲ್ ಮತ್ತು ಸಿಂಧಗಿ ಎರಡೂ ಕೂಡ ಉತ್ತರ ಕರ್ನಾಟಕದ ಕ್ಷೇತ್ರಗಳಾಗಿತ್ತು. JDS ಮತ್ತು BJP ಅಭ್ಯರ್ಥಿಗಳು ಈ ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ದರು. ಆದರೆ ಅವರ ಅಕಾಲಿಕ ನಿಧನದಿಂದಾಗಿ ಈಗ ರಾಜ್ಯದಲ್ಲಿ ಉಪಚುನಾವಣೆ ಘೋಷಣೆಯಾಗಿದೆ. ಅಕ್ಟೋಬರ್ 30ನೇ ತಾರೀಕಿಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ಅದೆಲ್ಲ ಇನ್ನು ಮುಂದಕ್ಕೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಯಾವತ್ತು ಯಾವತ್ತಿಂದ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬರುತ್ತೆ, ಯಾವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆಯ ದಿನ, ಇವೆಲ್ಲವೂ ಕೂಡ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಹಿರಿಯ ರಾಜಕೀಯ ವರದಿಗಾರರಾದಂತಹ ಬದರುದ್ದೀನ್ ಅವರಿಂದ. ಎಸ್ ಬದರುದ್ದೀನ್, ಈಗ ಒಟ್ಟಾರೆ ಡೇಟ್ ವೈಸ್ ನೋಡೋದಾದರೆ ನಾಮಿನೇಷನ್ ಯಾವಾಗ, ಯಾವಾಗಿಂದ ನೀತಿ ಸಂಹಿತೆ ಶುರುವಾಗುತ್ತೆ, ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಬದರುದ್ದೀನ್? ಅರವಿಂದ್, ನೀತಿ ಸಂಹಿತೆ ಇವತ್ತಿಂದನೇ ಆರಂಭ ಆಗುತ್ತೆ. ಯಾವತ್ತು ಚುನಾವಣೆ ಘೋಷಣೆ ಆಗುತ್ತೆ ಅವತ್ತಿಂದನೇ ನೀತಿ ಸಂಹಿತೆ ಆ ಕ್ಷೇತ್ರಗಳು, ಅಂದರೆ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಆ ಜಿಲ್ಲೆಗೆ ಆಗಿರುತ್ತೆ. ಸೊ ನೀತಿ ಸಂಹಿತೆ ಇವತ್ತಿಂದನೇ ಜಾರಿಗೆ ಬರುತ್ತೆ. ಅಧಿಸೂಚನೆ ಅಂದರೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಅಕ್ಟೋಬರ್ 1ರಿಂದ ಆರಂಭ ಆಗುತ್ತೆ. ಅಕ್ಟೋಬರ್ 1ರಿಂದ 8ನೇ ತಾರೀಕುವರೆಗೂ, ಅಂದರೆ 7 ವರ್ಕಿಂಗ್ ಡೇಸ್ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ಅದಾದ ನಂತರ ನಾಮಪತ್ರ ವಾಪಸ್ ಪಡೀಲಿಕ್ಕೆ 11ನೇ ತಾರೀಕು ಕೊನೆ ದಿನ. ನಂತರ ಚುನಾವಣೆ ಅಕ್ಟೋಬರ್ 30ರಂದು ನಡೆಯುತ್ತೆ, ನಮ್ಮ ಮತ ಎಣಿಕೆ ನವಂಬರ್ 2ರಂದು. ಸೊ ಈ ಹಲವು ದಿನಗಳಿಂದ ಏನು ಬಾಕಿ ಖಾಲಿ ಇದ್ದಂಥ ಈ ಎರಡು ಕ್ಷೇತ್ರಗಳಿಗೆ ಕೊನೆಗೂ ಚುನಾವಣೆ ಘೋಷಣೆ ಆಗುವ ಮೂಲಕ ರಾಜ್ಯದಲ್ಲಿ ಮತ್ತೆ ಚುನಾವಣೆ ಕಾವು ಏರುವಂತಾಗುತ್ತೆ. ಆದರೆ ಸಿಂದಗಿ ಅಂತೂ ಬಹಳ ವಿಳಂಬ ಆಯಿತು, ತುಂಬ ತಿಂಗಳೇ ಆಗೋಯಿತು ಚುನಾವಣೆ. ಅಂದರೆ ಅಲ್ಲಿ ಅವರು ಶಾಸಕರು ಮೃತಪಟ್ಟು ಹಾನಗಲ್ ಇತ್ತೀಚೆಗೆ, ಅಂದರೆ ಅದು ಒಂದು 2 ತಿಂಗಳು ಆಗ್ತಾ ಬಂತು. ಸೊ ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ, ಅಂದರೆ ಈ ಉಪಚುನಾವಣೆಗೆ ಘೋಷಣೆ ಆಗುವ ಮೂಲಕ ಮತ್ತೆ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು, ಚುನಾವಣಾ ಕಾವು ಏರುವಂತಾಗ್ತಾ ಇದೆ. ಪ್ರಮುಖವಾಗಿ ವಿಶೇಷವಾಗಿ ಹಾಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಇದೊಂದು ಸವಾಲಿನ ಚುನಾವಣೆ ಆಗುತ್ತೆ, ಅವರ ಪಾಲಿನ ಮೊದಲ ಚುನಾವಣೆ ಆಗುತ್ತೆ. ಹಾಗಾಗಿ ಈ ಉಪಚುನಾವಣೆ ಒಂದು ರೀತಿಯಲ್ಲಿ ಬೊಮ್ಮಾಯಿಯವರಿಗೆ ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಅಂದರೆ ಈಗ ಅಭ್ಯರ್ಥಿಗಳ ಆಯ್ಕೆ ಮಾಡೋದಕ್ಕೆ ತುಂಬ ದೊಡ್ಡ ಮಟ್ಟದ ಸಮಯಾವಕಾಶ ಏನಿಲ್ಲ, ಅಕ್ಟೋಬರ್ 1ರಿಂದನೇ ಶುರುವಾಗ್ಬಿಡುತ್ತೆ. ಅಂತಂದರೆ ಬೇಗ ಬೇಗ ಈಗ ಕ್ಯಾಂಡಿಡೇಟ್ಸ್ಗಳನ್ನ ಫೈನಲ್ ಮಾಡಬೇಕಾಗುತ್ತೆ ಎಲ್ಲ ಪಕ್ಷದವರು ಕೂಡ. ಆ ಪ್ರಕ್ರಿಯೆ ಎಲ್ಲ ಮಾಡ್ಕೊಂಡಿದ್ದಾರಾ ಎಲ್ಲ ಪಕ್ಷದವರು, ಹೇಗೆ ಬದ್ರುದ್ದೀನ್? ಆದರೆ ಅಭ್ಯರ್ಥಿಗಳು ಯಾರು ಅನ್ನೋದನ್ನೇ ಮಾತ್ರ ಘೋಷಣೆ ಮಾಡಲಿಕ್ಕೆ ಬಾಕಿ ಇರುವಂಥದ್ದು. ಬಹುತೇಕ ಜಾತ್ಯತೀತ ಜನತಾದಳ ಅಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲ ಅಂದರೂ ಕೂಡ ಅಲ್ಲಿ ನಿಜವಾಗ್ಲೂ ಏನು ಸಿಂದಗಿಯಲ್ಲಿ ಮೃತಪಟ್ಟಂಥವ್ರು ಹಾಲಿ JDS ಶಾಸಕರಾಗಿದ್ರು ಕೂಡ ಅವರ ಪುತ್ರ ಅಲ್ಲಿ ಪ್ರಭಾವ ಆಗಿದ್ರು, ಅವ್ರನ್ನ ಕಾಂಗ್ರೆಸ್ ಹೇಳ್ಕೊಂಡಿದೆ. ಹಾಗಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಅಲ್ಲಿ ಈಗ JDS ಅಭ್ಯರ್ಥಿಗಳಿಗಾಗಿ ಹುಡುಕಾಟ ನಡೆಸಿ ಅಲ್ಲಿ ಒಬ್ಬರನ್ನ ಅಭ್ಯರ್ಥಿಯನ್ನು ಈಗಾಗಲೇ ಆಯ್ಕೆ ಮಾಡ್ಕೊಂಡು ಕೂತಿದೆ. ಅದೇ ರೀತಿ ಹಾನಗಲ್ಲಲ್ಲೂ ಕೂಡ ಒಬ್ಬರು ಕಾಂಗ್ರೆಸ್ ಪ್ರಮುಖರನ್ನು JDS ಹೇಳ್ಕೊಂಡು JDS ತನ್ನ ಅಭ್ಯರ್ಥಿಯನ್ನು ರೆಡಿ ಮಾಡಿಕೊಂಡಿದೆ. ಆದರೆ BJP ಮತ್ತು ಕಾಂಗ್ರೆಸ್ಸು ತನ್ನ ಅಧಿಕೃತ ಅಭ್ಯರ್ಥಿಗಳನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಆದರೆ ತಳಹಂತದಲ್ಲಿ ಇನ್ನೂ ಯಾವತ್ತಾದ್ರೂ ಯಾವುದೇ ಕ್ಷಣದಲ್ಲಿ ಚುನಾವಣೆ ಘೋಷಣೆ ಆಗ್ಬೋದು ಅನ್ನೋ ನಿರೀಕ್ಷೆಯೊಂದಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿ ಮುಗಿಸಿದೆ ಅರವಿಂದ್. ಈಗ ಒಂದು ವಿಚಾರ, ಇನ್ನೂ ಕೆಲವೊಂದು ಚುನಾವಣೆಗಳ ಘೋಷಣೆ ಆಗಬೇಕಾಗಿತ್ತು. ಉದಾಹರಣೆಗೆ BBMP ಎಲೆಕ್ಷನ್ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ, ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ. ಅದ್ರ ಜೊತೆಗೆ ಇದು ಕೂಡ ಆಗಬಹುದು ಅಂತ ನಿರೀಕ್ಷೆ ಇತ್ತು, ಬಟ್ ಹಾಗಾಗಲಿಲ್ಲ ಬದ್ರುದ್ದೀನ್.
ಒಂದು ರೀತಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಳ್ಳುವ ನಿರ್ಧಾರ. ಇದು ಎಲ್ಲೇನಾಗುತ್ತೆ ಅಂದ್ರೆ BBMP ಇರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಇಲ್ಲೇ ಸ್ಥಳೀಯ ಚುನಾವಣಾ ಆಯೋಗ ನಿರ್ಧಾರ ಮಾಡುವಂಥದ್ದು. ಅದನ್ನು ಬಹುತೇಕ ಮುಂದಕ್ಕೆ ಆಗುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಂದರ್ಭಗಳು ಅದನ್ನು ಆ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಆದರೆ ಚುನಾವಣಾ ಆಯೋಗ ಕಳೆದ ಬಾರಿ ಉಪಚುನಾವಣೆಗಳನ್ನ ಮಾಡಿದಾಗ, ಪಶ್ಚಿಮ ಬಂಗಾಳ ಚುನಾವಣೆ ಮಾಡಿದಾಗ ಸಾಕಷ್ಟು ಟೀಕೆಗಳನ್ನ ಎದುರಿಸಬೇಕಾಗಿ ಬಂತು. ಕೊರೋನಾ ಮಾರಿ ಬಹಳ ಏನು ಹೆಚ್ಚಿನ ಪ್ರಮಾಣದ ಇದ್ದ ಸಂದರ್ಭದಲ್ಲಿ ಚುನಾವಣೆ ಮಾಡಲಾಯಿತು, ಲಕ್ಷಾಂತರ ಸಾವಿರಾರು ಜನರನ್ನು ಸೇರಿಸಿಕೊಂಡು ರ್ಯಾಲಿ ಮಾಡಿದ್ರು ಅನ್ನೋ ಟೀಕೆಗಳು ಬಂದವು. ಹಾಗಾಗಿ ಸ್ವಲ್ಪ ಕೇಂದ್ರ ಚುನಾವಣಾ ಆಯೋಗ ಉಪಚುನಾವಣೆ ಘೋಷಣೆ ಮಾಡಲಿಕ್ಕೆ ಸ್ವಲ್ಪ ಮೀನಮೇಷ ನಿಣಿಸ್ತಾ ಇತ್ತು. ಕೊನೆಗೆ ಇತ್ತೀಚೆಗೆ ವೆಸ್ಟ್ ಬಂಗಾಳದ ಭವಾನಿಪುರ ಸೇರಿದಂತೆ ಕೆಲವು ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನು ಘೋಷಣೆ ಮಾಡಿತ್ತು. ಇದು ಕೂಡ ಹಾಗೆ ಈಗ ಸ್ವಲ್ಪ ಮಟ್ಟದಲ್ಲಿ ಈಗ ಕೋವಿಡ್ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಹೀಗೆ ಉಪಚುನಾವಣೆಯನ್ನು ಘೋಷಣೆ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಮುಂದಾಗಿರುವಂಥದ್ದು. ಇನ್ನು ಯಾವುದೋ ಉಳಿದಿದ್ರೆ ಅದನ್ನೆಲ್ಲ ಮುಗಿಸುವಂಥ ಕೆಲಸವನ್ನು ಆಯೋಗ ಮಾಡಬಹುದು. ಆದರೆ ಸ್ಥಳೀಯವಾಗಿ ಇಲ್ಲಿರುವಂಥ ಚುನಾವಣೆಯನ್ನು ಮಾಡಲಿಕ್ಕೆ ಇಲ್ಲಿ ಕೆಲವು ತಾಂತ್ರಿಕ ನೆಪಗಳನ್ನು ಒಡ್ಡಿಕೊಂಡು ಮುಂದಕ್ಕೆ ಹಾಕಲಾಗ್ತದೆ. ಇದು ಖಡಾಖಂಡಿತವಾದ 6 ತಿಂಗಳೊಳಗೆ ಆಗಲೇಬೇಕಾಗಿದ್ದ ಚುನಾವಣೆ. ಆದ್ದರಿಂದ ಇದನ್ನು ಚುನಾವಣಾ ಆಯೋಗ ಮುಗಿಸ್ಲಿಕ್ಕೆ ಮುಂದಾಗಿರುವಂಥದ್ದು. ಭದ್ರದೀನ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.